ಸ್ವಾಮೀಜಿಗಳಾದ ಶ್ರೀ ಮುರುಘರಾಜಿನ ಮಹಾಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸುತ್ತಾ ಈ ಭವ್ಯ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಡಾಕ್ಟರ್ ಅಭಿನವ್ ಕುಮಾರ್ ಚನ್ನ ಬಸವ ಸ್ವಾಮೀಜಿಯವರಿಗೆ ಹಾಗೂ ಪರಂಪೂಜ್ಯ ಪ್ರಭು ನೀಲ್ಕಂಠ ಮಹಾಸ್ವಾಮೀಜಿಯವರಿಗೆ ನಮಸ್ಕಾರ ಹೇಳುತ್ತಾ ಹಾಗೆ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಇಲ್ಲಿ ಬಂದಂಥ ನನ್ನ ಎಲ್ಲ ಅಕ್ಕ ತಂಗಿಯರಿಗೆ ಹಾಗೂ ಅಣ್ಣ ತಮ್ಮಂದರಿಗೆ ನನ್ನ ನಮಸ್ಕಾರ ಹೇಳುತ್ತಾ ಇವತ್ತು ಈ ಮಹಿಳಾ ಸಮಾವೇಶದಲ್ಲಿ ನಾನು ಇಂಥ ಸ್ಟ್ರಾಂಗ್ ವುಮೆನ್ ಅವ್ರ ಜೊತೆ ನಾನು ವೇದಿಕೆ ಶೇರ್ ಮಾಡ್ಕೊಳ್ಳೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಹಾಗೂ ಹೆಮ್ಮೆ ಕೂಡ. ಸೊ ಕಿರಣ್ ಬೇಡಿ ಅವರು ಶಿ ಇಸ್ ದ ಪರ್ಫೆಕ್ಟ್ ಎಕ್ಸಾಂಪಲ್ ಆಫ್ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ಬೋದು ನಾವು. ಯಾಕೆಂದ್ರೆ ಸ್ವಾತಂತ್ರ್ಯ ಆದ್ಮೇಲೆ ಬಹಳಷ್ಟು ವುಮೆನ್ ಬಹಳ ಸ್ಟ್ರಗಲ್ ಮಾಡಿದ್ದಾರೆ ಒಂದು ಅವರು ಸ್ಥಾನ ಸಿಗ್ಲಿಕ್ಕೆ. ಈಗ ನಮ್ಮ ಈ ಜನರೇಷನ್ 21ನೇ ಇಸ್ವಿಯಲ್ಲಿ ನಮಗೆ ಫೆಸಿಲಿಟೀಸ್ಗಳು ಬಹಳ ಈಸಿಯಾಗಿ ಸಿಗ್ತವೆ. ಹಾಗೇನೆ ನಮಗೆ ಅವರು ಹೋರಾಟ ಎಲ್ಲ ಯಾರ್ಯಾರು ಮಹಿಳೆಯರು ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅವರು ನಮಗೆಲ್ಲ ಈಸಿ ಒಂದು ಪ್ಲಾಟ್ಫಾರ್ಮ್ ಅನ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಮಹಿಳೆಯರು ಕೂಡ ಈಗ ಸಬಲರಾಗ್ಬೇಕಂತೂ ನಾನು ಈ ವೇದಿಕೆ ಮೇಲೆ ಹೇಳಲಿಕ್ಕೆ ಬಯಸ್ತೀನಿ. ಯಾವುದೇ ಕ್ಷೇತ್ರ ಇರಲಿ ತಾವು ಚೂಸ್ ಮಾಡಿಕೊಂಡು ನಿಮ್ಮ ಪ್ಯಾಷನ್ ಎಲ್ಲ ಹುಡ್ಕೊಂಡು ತಾವು ಸಬಲರಾಗ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೇನೆ ಸ್ವಾಮೀಜಿಯವರು ಕೂಡ ಶಿಕ್ಷಣ ಮುಖಾಂತರ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯವನ್ನ ರೂಪಿಸಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೇನೆ ಅವರು ನನ್ನ ಇಲ್ಲಿ ಕಟ್ಟಿದ್ದಕ್ಕೆ ಹಾಗೆ ಇಂತಹ ಸಮಾವೇಶದಲ್ಲಿ ನಾನು ಭಾಗಿಯಾಗಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ.